हाय फ्रेंड्स, वेलकम बैक टू माय चैनल। इवत्तिन वीडियो दली प्रेग्नेंसी आगिरोवाग लेडीस गे बंदु तुम्बाने बॉडी इच्चिनेस, तुम्बा नवे आगोदु, अल्लल्ली दद्द तर आगोदु, रैशेस आगोदु, मत्ते डार्क स्किन्स आगोदु, कत्तिन हिंभाग एल्ल तुम्बाने ब्लैक ब्लैक आगिरोदु, मत्ते पिंपल्स तुम्बा जनक्के आगुत्ते। सो इवेल्ल याकागुत्ते, स्ट्रेच मार्क्स याकागुत्ते, स्पेशली स्ट्रेच मार्क्स, मत्ते तोळुगळ हत्र ई भागदल्लि ब्रेस्ट साइड बेन्न कडे मत्ते मोणका ತೊಡೆ ಈ ಭಾಗದಲ್ಲೆಲ್ಲನು ಎಳೆದಂಗೆ ಎಕ್ಸ್ಪ್ಯಾಂಡ್ ಆದಂಗೆ ಬಂದು ಆಗಿರುತ್ತೆ. ಸೊ ಇದು ಯಾಕಾಗುತ್ತೆ, ಸ್ಕಿನ್ ವೇರಿಯೇಷನ್ ಯಾಕಾಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಂತಂದರೆ, ಪ್ರೆಗ್ನೆನ್ಸಿ ಆದಮೇಲೆ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಮಿಕಲ್ಸು, ಹಾರ್ಮೋನ್ಸ್ ಬಂದು, ಪ್ರೆಗ್ನೆಂಟ್ ಹಾರ್ಮೋನ್ಸ್ ಬಂದು ಜಾಸ್ತಿನೇ ವೇರಿಯೇಷನ್ ಆಗ್ತಿರುತ್ತೆ. ಸೊ ಅದರಿಂದ ಆಗುವಂಥ ಕೆಮಿಕಲ್ಸಿಂದ ಬ್ಲಡ್ ಫ್ಲೋ ಅಲ್ಲಿ ಅದು ಹರಿವಿಕೆ ಇದ್ದೇ ಇರುತ್ತೆ. ಸೊ ಬ್ಲಡ್ ಫ್ಲೋ ಅಲ್ಲಿ ಬ್ಲಡ್ ಹರಿಯುವಾಗ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಜೊತೆಗೆ ಹಾರ್ಮೋನ್ಸೂ ಹರಿದಾಡುವಾಗ ನಮಗೆ ಆರ್ಗನ್ಸಲ್ಲಿ ಏನೇನು ವೇರಿಯೇಷನ್ ಆಗುತ್ತೆ ಅಂತಂದರೆ, ಡೈಜೆಸ್ಟಿವ್ ಸಿಸ್ಟಮ್ ಆರ್ಗನ್ಸಲ್ಲಿ ಎಲ್ಲನೂ ನಮಗೆ ವಾಮಿಟಿಂಗ್ ಆಗೋದು, ಡೈಜೆಸ್ಟಿವ್ ಸಿಸ್ಟಮ್ ಬಂದು ಸ್ಲೋ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ತಲೆನೋವು ಬರೋದು, ವಾಮಿಟಿಂಗ್ ಇರುತ್ತೆ, ಮತ್ತು ಸೈನಸ್ ಪ್ರಾಬ್ಲಮ್ ಇರುತ್ತೆ, ಸುಸ್ತಿರುತ್ತೆ. ಸೊ ಇದೆಲ್ಲ ಆರ್ಗನ್ ಮೇಲೆ, ನಮ್ಮ ದೇಹದ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಿದ್ರೂ ಸಹ ಸ್ಕಿನ್ನು ಕೂಡ ಒಂದು ಅಂಗ ಆಗಿರೋದ್ರಿಂದ ಸ್ಕಿನ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಯಾರೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಎಲ್ಲರಿಗೂ ಹಾಗೆ ಆಗುತ್ತೆ. ಕೆಲವರು ತುಂಬ ಗ್ಲೋ ಆಗ್ತಾರೆ. ತುಂಬ ಗ್ಲೋ ಆಗೋವಾಗ ಏನಂತ ಅರ್ಥ ಅಂದರೆ, 40% ಜಾಸ್ತಿ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಬಂದು ಲೇಡೀಸು ಸ್ಕಿನ್, ಪ್ರೆಗ್ನೆನ್ಸಿ ಇರುವಾಗ ಲೇಡೀಸ್ ಸ್ಕಿನ್ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ ಅಂತ ಅರ್ಥ. ತುಂಬ ಗ್ಲೋ ಆದಾಗ ತುಂಬ ಗ್ಲೋ ಆಗ್ತಾರೆ. ಕೆಲವರು ತುಂಬ ಬೆಳ್ಳಗಾಗ್ತಾರೆ, ಅಷ್ಟೊಂದು ಪಿಂಪಲ್ಸ್ ಇರಲ್ಲ, ನೋಡೋಕೆ ತುಂಬ ಚೆನ್ನಾಗಿ ಮೊದಲಿಗಿಂತ ಪ್ರೆಗ್ನೆನ್ಸಿ ಆದಮೇಲೆ ಕೆಲವರು ಹೇಳಿರ್ತಾರೆ, ಪ್ರೆಗ್ನೆಂಟ್ ಆದಮೇಲೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ. ಸೊ ಅದು ಕೂಡ ಒಂದು ಕಾರಣ. ಕೆಲವರು ಪರ್ಸೆಂಟೇಜ್ ತುಂಬ ಕಡಿಮೆನೆ ಫೇರ್ ಆಗೋದು, ಬ್ಲ್ಯಾಕ್ ಆಗೋದು, ತುಂಬ ಮುಖ ಡಲ್ ಸ್ಕಿನ್ ಆಗೋದು, ಪಿಂಪಲ್ಸ್ ಬರೋದು, ಮತ್ತು ಈ ಫುಲ್ಲು ಸರ ಕುತ್ಕೊಳ್ಳೋ ಜಾಗದಲ್ಲೆಲ್ಲ ಫುಲ್ಲು ಬಂದು ಬ್ಲ್ಯಾಕ್ ಆಗೋದು, ಬೆನ್ನಿಂದೆ ಮತ್ತು ಕತ್ತತ್ರ ಎಲ್ಲ ಫುಲ್ ಬ್ಲ್ಯಾಕ್ ಆಗೋದು, ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ. ಸೊ ಇದೆಲ್ಲನೂ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಇಂದಾನೇ. ಮತ್ತು ಕೆಲವ್ರಿಗೆ ಇನ್ನೊಂದು ವೇರಿಯೇಷನ್ ಆಗುತ್ತೆ, ಈ ಬಾಯಿ ಸುತ್ತಾನು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ತುಟಿ ಸುತ್ತಾನು. ಸೊ ಅದೂ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಕೆಮಿಕಲ್ಸ್, ಆ ಕೆಮಿಕಲ್ಸ್ ಬಂದು ವೇರಿಯೇಷನಲ್ಲಿ ಇರುತ್ತೆ. ಹಾರ್ಮೋನ್ಸ್ ಬಂದು ಹೆಚ್ಚಾಗಿ ಪ್ರೊಡ್ಯೂಸ್ ಆಗೋದು, ಒಂದೊಂದು ಟೈಮ್ ಕಡಿಮೆ ಪ್ರೊಡ್ಯೂಸ್ ಆಗೋದು, ಇದೆಲ್ಲನೂ ಆಗೋವಾಗ ಬ್ಲಡ್ ಸರ್ಕ್ಯುಲೇಷನಲ್ಲಿ ಸೇರಿ ಈ ರೀತಿ ಒಂದು ಸ್ಕಿನ್ ವೇರಿಯೇಷನ್ ಆಗೋದು ತುಂಬಾ ಸಾಮಾನ್ಯ. ಇನ್ನೊಂದೇನು ಅಂತಂದರೆ, ಸ್ಟ್ರೆಚ್ ಮಾರ್ಕ್ಸ್ ಬರೋದಕ್ಕೂ ಪ್ರೆಗ್ನೆಂಟ್ ಹಾರ್ಮೋನೇ ಕಾರಣ. ಇನ್ನೊಂದು ವಿಷಯ, ಬೇಬಿ ಬೆಳೀತಾ ಬೆಳೀತಾ ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊಟ್ಟೆ ಬಂದು ಎಳ್ದಂಗೆ ಆಗುತ್ತೆ ಎಲಾಸ್ಟಿಕ್ ಥರ. ಸೊ ಆ ಟೈಮಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಹೊಟ್ಟೆ ಎಕ್ಸ್ಪ್ಯಾಂಡ್ ಆಗೋವಾಗ ಎಲ್ಲ ಸ್ಟ್ರೆಚ್ ಮಾರ್ಕ್ಸ್ ಬೀಳುತ್ತೆ. ಈಗ ನೀವು ಯಾವುದಾದ್ರು ಒಂದು ಕಾಟನ್ ಬಟ್ಟೆ ತಗೊಳ್ಳಿ, ಒಂದು ಸ್ವಲ್ಪ ಕರ್ಚೀಫೇ ಆಗಲಿ ಕಾಟನ್ ಬಟ್ಟೆ ಆಗಲಿ ಒಂದು ಸ್ವಲ್ಪ ಹಿಂಗೆ ಎಳೆದು ನೋಡಿದ್ರೆ ಇರೋ ನಾರ್ಮಲ್ ಜಾಗದಲ್ಲೆಲ್ಲ ಯಾವ ರೀತಿ ಒಂಥರ ಎಳ್ದಂಗೆ ಆಗಿರುತ್ತೋ ಎಳ್ದಿರೋ ಜಾಗದಲ್ಲಿ, ಅದೇ ಥರನೇ ನಮ್ಮ ಹೊಟ್ಟೆ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಎಕ್ಸ್ಪ್ಯಾಂಡ್ ಆಗೋದು ತುಂಬ ಒಳ್ಳೆಯದು. ಸ್ಟ್ರೆಚ್ ಮಾರ್ಕ್ಸ್ ಬಂತು ಅಂದರೆ ನಿಮ್ಮ ಗರ್ಭಕೋಶನೂ ನಿಮ್ಮ ಹೊಟ್ಟೆನೂ ಕೂಡ ಮಗು ಬೆಳವಣಿಗೆಗೆ ಡೆವಲಪ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಎಕ್ಸ್ಪ್ಯಾಂಡ್ ಆದಾಗ ಬೇಬಿ ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೊಟ್ಟೆ ಒಳಗಡೆ ಜಾಗ ಪ್ಲೇಸ್ ಮಾಡ್ಕೊಳ್ತಾ ಇದೆ ಅಂತ. ಸೊ ಆ ಥರ ಆಗೋವಾಗ ಕೆರ್ಕೊಳ್ಳೋಕೆ ಹೋಗ್ಬಾರ್ದು. ಈ ಟೈಮಲ್ಲಿ ಎಕ್ಸ್ಪ್ಯಾಂಡ್ ಆಗೋವಾಗ ತುಂಬ ಇಚ್ಚಿನೆಸ್ ಇರುತ್ತೆ, ರೆಡ್ ರೆಡ್ ಪ್ಯಾಚಸ್ ಬರೋದು, ದದ್ದದ್ದಾಗೋದು ಅಂಥವೆಲ್ಲ ಆಗುತ್ತೆ. ಕೆಲವ್ರಿಗೆ ಇಲ್ಲೆಲ್ಲ ಆಗುತ್ತೆ. ಸೊ ತೋಳುಗಳ ಹತ್ರ ಎಲ್ಲ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಬ್ರೆಸ್ಟ್ ಕೂಡ ಸ್ವಲ್ಪ ದಪ್ಪ ಆಗೋದಕ್ಕೆ ಶುರು ಆಗುತ್ತೆ, ಕೆಲವ್ರಿಗೆ ತುಂಬಾ ದಪ್ಪ ಆಗುತ್ತೆ. ಕಾರಣ, ಆ ಬೇಬಿಗೆ ಬೇಕಾಗಿರೋ ಫುಡ್ಗೆ ಬ್ರೆಸ್ಟಸ್ ಬಂದು ತಯಾರಾಗ್ತಾಯಿರುತ್ತೆ. ಇದು ಕೂಡ ಪ್ರೆಗ್ನೆಂಟ್ ಹಾರ್ಮೋನ್ಸ್ ಮಾಡುವಂತಹ ಒಂದು ಕೆಲಸನೇ. ಸೊ ಇವೆಲ್ಲ ಮಾಡೋದು ಕೂಡ ಒಂದು ಒಳ್ಳೆಯದೇ, ಇದೆಲ್ಲರಿಗೂ ನ್ಯಾಚುರಲ್ ಆಗಿ ಆಗುವಂಥದ್ದು. ಹೆಣ್ತನ ಅಂತ ಬಂದರೆ ಇದು ಪ್ರಾಣಿಗಳಿಂದ ಹಿಡಿದು ಆ ಹೆಣ್ಣಿನ ಕುಲದವರೆಗೂ, ಅಂದರೆ ಮನುಷ್ಯರವರೆಗೂ ಕೂಡ ಪ್ರೆಗ್ನೆಂಟ್ ಹಾರ್ಮೋನ್ಸಿಂದನೇ. ನೀವು ಉದಾಹರಣೆಗೆ ನೀವು ಹಸುಗಳನ್ನ ಗಮನಿಸಿ ನೋಡಿ, ಅದು ಬಂದು ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ ಬಂದು ಆ ಹಾಲು ಕರೆಯುವಂಥದ್ದು ಏನಿರುತ್ತೋ ಅದು ಮಡಿ ಅಂತ ಹೇಳಿದ್ರೆ ಅದು ಬಂದು ತುಂಬಾ ಕಡಿಮೆ ಇರುತ್ತೆ. ಮಗು ಅದಕ್ಕೆ ಒಂದು ಕರು ಆದಮೇಲೆ ಅದು ಸೈಜೇ ದೊಡ್ಡದಾಗುತ್ತೆ. ಸೊ ಅದೇ ಥರನೇ ಒಂದು ಪ್ರೆಗ್ನೆಂಟ್ ಹಾರ್ಮೋನ್ಸು ಹಸುಗೆ ಯಾವ ರೀತಿ ವರ್ಕ್ ಮಾಡುತ್ತೋ ಅದೇ ಥರ ನಮಗೂ ಕೂಡ ವರ್ಕ್ ಆಗುತ್ತೆ. ಬ್ರೆಸ್ಟ್ ಸೈಜ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆದಂಗೆ ಆಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬೀಳುತ್ತೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು ಲೇಡೀಸ್ ಅಂದರೆ, ಕೆರ್ಕೋಬಾರ್ದು, ನವೆ ಆಗೋ ಜಾಗದಲ್ಲಿ ಕೆರ್ಕೊಳ್ಳೋಕೆ ಹೋಗಬೇಡಿ. ಹೊಟ್ಟೆ ಬಂದು ಎಕ್ಸ್ಪ್ಯಾಂಡ್ ಆಗಿದೆ ಅಂತಂದರೆ ಅಲ್ಲೂ ಕೆರ್ಕೊಳ್ಳೋಕೆ ಹೋಗ್ಬಾರ್ದು. ಆ ನವೆ ಆಗ್ತಾ ಇರೋದಕ್ಕೆ ಏನು ಮೆಡಿಸನ್ ಹಾಕಿದ್ರೆ ಸರೋಗುತ್ತೋ ಅದನ್ನು ನೀವು ಟ್ರೈ ಮಾಡಿ, ಆದಷ್ಟು ಹೋಮ್ ಮೇಡ್ ಯೂಸ್ ಮಾಡಬೇಕು. ಮತ್ತು ಬಂದು ಭಯ ಪಡೋಕೆ ಹೋಗ್ಬೇಡಿ, ಇನ್ನೇನು ಅಲರ್ಜಿ ಆಗಿದೆ ಅನ್ನೋ ಥರ ಎಲ್ಲ ಭಯ ಬೇಡ. ಕಂಟ್ರೋಲ್ಗೆ ಬರಲಿಲ್ಲ ಅಂದರೆ ಅದನ್ನು ಬೇರೆ ಥರ ಕನ್ಸಿಡರ್ ಮಾಡಬೇಕು. ಕಂಟ್ರೋಲ್ಗೆ ಬಂದುಬಿಡುತ್ತೆ, ಸಾಮಾನ್ಯವಾಗಿ ಮನೇಲಿರೋ ಮದ್ದುಗಳು ಮಾಡಿದ್ರೇ ಸಾಕು, ಕಂಟ್ರೋಲ್ ಆಗುತ್ತೆ. ಕೆಲವ್ರಿಗೆ ಕತ್ತತ್ರ ನಾನು ಹೇಳಿದಾಗೆ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗೋದು, ಕೆಲವ್ರಿಗೆ ಪಿಗ್ಮೆಂಟೇಷನ್ ಕೂಡ
ಬರುತ್ತೆ. ಹಾಗೇನೆ ಕಂಟಿನ್ಯೂ ಆಗುತ್ತೆ ಅಂದರೆ ಆಗಲ್ಲ, ಮಗು ಆದಮೇಲೆಲ್ಲ ಕಡಿಮೆ ಆಗಿಬಿಡುತ್ತೆ. ಕೆಲವರಿಗೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅಲ್ಲೆಲ್ಲಲ್ಲಿ ಮಚ್ಚೆಗಳಾಗುತ್ತೆ. ಸೊ ನೀವೇನು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಭಯ ಪಡಕ್ಕೆ ಹೋಗ್ಬೇಡಿ. ಜಸ್ಟ್ ಮನೆಯಲ್ಲಿ ನಾನು ಹೇಳುವಂಥ ಸಿಂಪಲ್ ರೆಮಿಡೀಸ್ ಯೂಸ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಮೊದಲನೇದಾಗಿ ಊಟದಲ್ಲಿ ಏನು ವೇರಿಯೇಷನ್ ಮಾಡ್ಕೊಳ್ಬೇಕು ಅಂದರೆ ಆಯಿಲಿ ಫುಡ್ ಕಡಿಮೆ ಮಾಡಿ. ಅಂದರೆ ನೀವು ಬೋಂಡಾ ಈ ಮನೇಲಿ ಮಾಡಿರೋವಂಥದ್ದು ಏನಾದರೂ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಜಾಸ್ತಿ ಆಯಿಲ್ ಹಾಕ್ಕೊಂಡು ತಿನ್ನೋದು, ಫ್ಯಾಟ್ ಐಟಮ್ಸು ಆಯಿಲ್ ಅಂಥವೆಲ್ಲ ಕಡಿಮೆ ಮಾಡಬೇಕು, ಆದಷ್ಟು ಊಟದಲ್ಲಿ ಕಡಿಮೆ ಮಾಡಿ. ಕೆಲವ್ರಿಗೆ ಹಾಗಲಕಾಯಿ ಮತ್ತು ಬದನೆಕಾಯಿ ಅಲರ್ಜಿಯನ್ನು ತಂದುಕೊಡುತ್ತೆ. ಈಗ ನೀವೇನೇ ಪ್ರೆಗ್ನೆಂಟ್ ಹಾರ್ಮೋನ್ಸ್ ವೇರಿಯೇಷನ್ ಇದ್ದರೂ ಕೂಡ ಈ ಬದನೆಕಾಯಿ ಮತ್ತು ಕೆಲವೊಂದು ಆಲೂಗಡ್ಡೆ ಆಯಿಲಿ ಐಟಮ್ಸ್ ಏನಾಗುತ್ತೆ ಅಂತಂದರೆ ತುಂಬಾ ಇಚ್ಚಿನೆಸ್ ಕೊಡೋದಕ್ಕೆ ಇನ್ನೂ ಸ್ಟಿಮ್ಯುಲೇಟ್ ಮಾಡ್ದಂಗೆ ಆಗುತ್ತೆ, ಇನ್ನೂ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ. ಸೊ ಯಾರಿಗಾದರೂ ಈ ರೀತಿ ಒಂದು ಮೈ ಇಚ್ಚಿನೆಸ್ ಇತ್ತು ಅಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಗ್ಯಾಸ್ಟ್ರಿಕ್ ಐಟಮ್ ಕೊಡುವಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಇಚ್ಚಿನೆಸ್ ಕಡಿಮೆ ಆಗೋವರೆಗೂ. ನೆಕ್ಸ್ಟು ಕೆರ್ಕೊಳಕ್ಕೆ ಹೋಗಬಾರ್ದು. ಆದಷ್ಟು ಕೆಮಿಕಲ್ ಹಾಕ್ಕೊಂಡು ಲೋಷನ್ಸ್ ಆಗಲಿ ಕ್ರೀಮ್ಸ್ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅವೆಲ್ಲ ಟೆಂಪ್ರವರಿ ಮೇಲಾಗ್ಬೋದು, ಆಮೇಲೆ ಮತ್ತೆ ಬೇರೆ ಥರ ರಿಯಾಕ್ಷನ್ಸನ್ನು ಕೊಡುತ್ತೆ. ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಓನಾಗಿ ಕೇಳಿ ಈಸ್ಕೊಳ್ಳೋದು ಅಂಥವೆಲ್ಲ ಮಾಡಬಾರ್ದು. ಒಂದು ವೇಳೆ ನಿಮ್ಗೆ ಹೆವಿ ಇದೆ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಗೈನಕಾಲಜಿಸ್ಟನ್ನ ಕೇಳಿ. ಅವರು ಒಂದು ವೇಳೆ ನಿಮಗೆ ಸ್ಕಿನ್ ಡಾಕ್ಟರ್ಸ್ನ ಡರ್ಮಟಾಲಜಿಸ್ಟ್ನ ಬಂದು ರೆಫರ್ ಮಾಡಿದ್ರೆ ನೀವು ಬಂದು ಅವ್ರಿಗೆ ತೋರಿಸ್ಬೋದು. ನಾನು ಹೇಳೋದು ಮಾಡಿದ್ರೆ ನಿಮ್ಗೆ ಬೇಕಾಗೇ ಇಲ್ಲ, ಯಾಕಂದರೆ ನನಗೂ ಕೂಡ ಮುಖ ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು, ಕತ್ತಿ ನಿಂಬಾಗ ಎಲ್ಲ ಕಪ್ಪಾಗಿತ್ತು, ತುಟಿ ಸುತ್ತ ಎಲ್ಲ ಏನೂ ಆಗಿರಲಿಲ್ಲ. ಇಚ್ಚಿನೆಸ್ ಹೊಟ್ಟೆ ಮೇಲೆ ಇಚ್ಚಿನೆಸ್ ಜಾಸ್ತಿ ಇತ್ತು, ಕೆರ್ಕೊಂಡು ಒಂದ್ಸಲ ಏನಾಗ್ಬಿಟ್ಟಿದೆ ನಿದ್ದೆಯಲ್ಲಿ ಕೆರ್ಕೊಂಡು ಬ್ಲಡ್ ಬರೋ ಥರ ನರ ವೀನ್ಸ್ ಕಾಣಿಸ್ತಾ ಇತ್ತು, ನರಗಳು ಕಾಣಿಸ್ತಿತ್ತು ಬ್ಲಡ್ ಥರ. ಸೊ ನಾನೇನು ಮಾಡಿದೆ ಅಂದರೆ ಈ ಅಮೃತಾಂಜಲ್ ಬರುತ್ತಲ್ವ ಅದಾಗಲಿ ಈ ವಿಕ್ಸ್ ಆಗಲಿ ಇಲ್ಲ ಮೆಂಥೋ ಪ್ಲಸ್ ಆಗಲಿ ಒಂದು ಸ್ವಲ್ಪ ತೊಗೊಂಡು ಎಲ್ಲಿ ನಿಮಗೆ ಕೆರ್ತಾ ಇದೆಯೋ ಅಲ್ಲೊಂದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ರೆ ಆ ನವೆ ಆಗೋದಕ್ಕೂ ಇದು ಉರಿ ಕೊಡೋದಕ್ಕೂ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ, ಇಚ್ಚಿನೆಸ್ ಕಡಿಮೆ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗಲ್ಲ, ಬೇಬಿಗೆ ಏನೂ ಆಗಲ್ಲ. ನೀವು ಆ ರೀತಿ ಒಂದು ಟ್ರೈ ಮಾಡಿ ನೋಡಿ. ಎರಡನೇದು ಬದಿ, ಯಾಕಂದರೆ ಅದು ತೈಲ ಅಲ್ವಾ, ಸೊ ಎಲ್ಲನೂ ನ್ಯಾಚುರಲ್ ಹಾಕಿರ್ತಾರೆ ಅದರಲ್ಲಿ, ಕರ್ಪೂರ ಆಗ್ಬೋದು ಇಲ್ಲ ಅದರೊಳಗಡೆ ಮಿಂಟ್ ಲೀವ್ಸ್ದು ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಸುಮ್ಮನೆ ಸ್ಪ್ರೆಡ್ ಮಾಡಿದ್ರೆ, ತಲೆನೋವು ಒಂಚೂರು ತೊಗೊಂಡು ಸ್ಪ್ರೆಡ್ ಮಾಡ್ತಾರೆ ಹೊಟ್ಟೆ ಮೇಲಾಗಲಿ, ನಿಮ್ಗೆ ಎಲ್ಲಿ ಇಚ್ಚಿನಿಸ್ ಇದೆಯೋ ಅಲ್ಲೊಂದು ಚೂರು ಸ್ಪ್ರೆಡ್ ಮಾಡಿದ್ರೆ ಸಾಕು, ಆ ಉರಿಗೆ ನವೆ ಬಂದು ಅಡಗುತ್ತೆ. ಎರಡನೇದು ಅಲೋವೆರಾ ಜೆಲ್ಲು ಮತ್ತು ಅರಶಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅಲೋವೆರಾ ಬಂದು ಫ್ರೆಶಾಗಿ ಮನೆ ಹತ್ರ ನೀವು ಹಾಕಿದರೆ ಅದು ಬಂದು ನೀವು ಎಲ್ಲೆಲ್ಲಿ ಇಚ್ಚಿನೆಸ್ಸು ಫೇಸಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲೆಲ್ಲ ನೀವು ಬಂದು ಹಾಕ್ಕೊಂಡು ಮೇಲ್ ಮಾಡ್ಕೋಬೋದು. ಎರಡನೇದು ಮೊಸರು ಮತ್ತು ಅರಶಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು, ಅದು ಕೂಡ ಒಳ್ಳೆ ಪರಿಣಾಮ ಕೊಡುತ್ತೆ. ಹನಿ ಅದ್ರ ಜೊತೆ ಅರಶಿನ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಆರೆಂಜ್ ಪೀಲ್ ಇತ್ತು ಅಂದರೆ ಅದನ್ನು ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಅದನ್ನು ಕೂಡ ಸ್ನಾನಕ್ಕೆ ಮುಂಚೆ ನೀವು ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ವಿಟಮಿನ್ ಇ ರಿಚ್ ಆಗಿರೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಈ ಸ್ಕಿನ್ ವೇರಿಯೇಷನ್ ಎಲ್ಲನೂ ಕಡಿಮೆ ಆಗುತ್ತೆ. ಅದನ್ನು ಟ್ರೈ ಮಾಡಿ. ಮತ್ತು ನಿಮಗೆ ತುಂಬಾ ರಫ್ ಸ್ಕಿನ್ನಲ್ಲಿ ಡ್ರೈನೆಸ್ ಶುರು ಆಗುತ್ತೆ, ಸೊ ಅಂಥವ್ರು ಚೆನ್ನಾಗಿ ನೀರು ಜ್ಯೂಸನ್ನು ಕುಡೀರಿ. ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಬೆರೆಸ್ಬಿಟ್ಟು ಹಾಲಿನ ಜೊತೆ ಆದರೂ ಕಲಿಸ್ಬೋದು, ಇಲ್ಲ ನೀರಿನ ಜೊತೆ ಆದರೂ ಕಲಸಿ ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡಿಬಿಟ್ಟು ನೀವು ವ್ಯಾಸ್ಲಿನ್ ಚೆನ್ನಾಗಿದೆ ಈಗ ವಿಂಟರಲ್ಲಿ ವ್ಯಾಸ್ಲಿನ್ ಜೆಲ್ಲಿ ಇದೆ ಅಲ್ವಾ, ಸ್ವಲ್ಪ ಅದನ್ನು ಬಳಸಿ ನೋಡಿ, ತುಂಬ ಯೂಸ್ ಆಗುತ್ತೆ. ನಿಮಗೆ ನವೇ ಕೆರೆತ ಕೂಡ ಕಡಿಮೆ ಆಗುತ್ತೆ. ನೈಟೊಂದಿಗೆ ಫ್ರೆಶ್ ನೀಮ್ ಲೀಫ್ ಸಿಕ್ತು ಅಂತಂದರೆ ಆ ಬೇವಿನ ಎಲೆಗಳು ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಅದರಿಂದ ಎಕ್ಸ್ಟ್ರಾಕ್ಟ್ ರಸವನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ನಿಮ್ಗೆ ಎಲ್ಲೆಲ್ಲಿ ಇಚ್ಚಿನೆಸ್ ಇದೆಯೋ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೀವು ಒಂದು 1.5 ಗಂಟೆ ಬಿಟ್ಟು ಸ್ನಾನ ಮಾಡಿದ್ರು ಕೂಡ ಇಚ್ಚಿನೆಸ್ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಕಹಿ ಹೊಂದಲ್ಲ ನಮಗೆ ಅಂತ ಅನ್ನೋರು ಜಸ್ಟ್ ನೀವು ಅರಶಿನ ಪುಡಿ ಹಾಕಿ ಕೂಡ ನೀವು ವಾಶ್ ಮಾಡ್ಕೋಬೋದು. ನಾನು ಹೇಳಿದ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಜವಾಗ್ಲೂ ನಿಮಗೆ ವರ್ಕ್ ಆಗುತ್ತೆ. ಆಯಿಲಿ ಫುಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಸ್ಕಿನ್ ಏನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಕಡಿಮೆ ಆಗುತ್ತೆ. ಆದಷ್ಟು ಫ್ರೆಶ್ ಜ್ಯೂಸು ವೆಜಿಟೇಬಲ್ಸ್ ಅಂಥವೆಲ್ಲ ತಿನ್ನೋದ್ರಿಂದ ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ಸಿಗುತ್ತೆ. ಮತ್ತು ಇನ್ನೊಂದು ನಿಮಗೆ ಡಿಹೈಡ್ರೇಟ್ ಅಂದರೆ ಡ್ರೈನೆಸ್ ಆಗದಿರೋತಿರ ನೀರಿನ ಅಂಶಗಳು ಚೆನ್ನಾಗಿ ಮೈಗೆ ಸೇರಿಕೊಂಡು ಏನೇ ಡ್ರೈನೆಸ್ ಆಗಲಿ ಸ್ಕಿನ್ ಇರಿಟೇಷನ್ ಆಗಲಿ ಏನಾದರೂ ಸ್ಕಿನ್ ವೇರಿಯೇಷನ್ ಇದ್ರೂ ಜ್ಯೂಸ್ಗಳನ್ನು ವಿಟಮಿನ್ ಇ ರಿಚ್ ಆಗಿರುವಂಥ ಅವೆಕಾಡೋ ಮತ್ತು ಆರೆಂಜು ನೀವು ನಿಂಬೆ ಹಣ್ಣಿನ ಜ್ಯೂಸು ಅಂಥವು ಮಾಡ್ಕೊಂಡು ಕುಡಿಬೋದು. ಸೊ ಪೊಮೆಗ್ರನೇಟು ಇವೆಲ್ಲ ಜ್ಯೂಸ್ ಚೆನ್ನಾಗಿ ಮಾಡಿಕೊಂಡು ನೀವು ನೀರನ್ನು ಹೆಚ್ಚಾಗಿ ದೇಹಕ್ಕೆ ಸೇರಿಸೋದ್ರಿಂದ ನಿಮಗೆ ಸ್ಕಿನ್ ವೇರಿಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ನನ್ನ ಪ್ರಕಾರ ಒಂದು 9 ತಿಂಗಳಿಗೆ ಮಗು ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದೆಲ್ಲ ನಾರ್ಮಲು, ಯಾರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಮನೆ ಮದ್ದುಗಳನ್ನು ಮಾಡಿನೇ ಕಂಟ್ರೋಲ್ ಮಾಡಿಕೊಡಿ, ಆದಷ್ಟು ನ್ಯಾಚುರಲ್ ಆಗಿರೋದಕ್ಕೆ ಟ್ರೈ ಮಾಡಿ. ಕೆಮಿಕಲ್ಸು ಮತ್ತು ಹೆಚ್ಚಾಗಿ ಪರ್ಫ್ಯೂಮ್ಸು ಅಂಥವೆಲ್ಲ ಯೂಸ್ ಮಾಡಬಾರ್ದು ಜಾಸ್ತಿ. ಅದೇ ಹೇಳ್ತೀವಲ್ಲ, ಸೆಂಟ್ ಆಗಲಿ ಪೌಡರ್ಸ್ ಅದು ಇದು ಹಾಕ್ತಾ ಇರಬಾರ್ದು, ಕೆಮಿಕಲ್ಸ್ ಫ್ರೀ ಇರಬೇಕು.
ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಮಾಡಿದ್ರೆ ಒಂದಾಗುತ್ತೆ. ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಕೇರ್ಫುಲ್ ಆಗಿದ್ದು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.